ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ನೋಡಿರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ ಈಗ ಫಸ್ಟ್ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳತ್ತೆ ನಾನು ಒಗ್ಗರಣೆಗೆ ಹಂಗೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಜೀರಿಗೆ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳತ್ತೇನಿ ಅದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡೇನಿ ಮತ್ತು ಹಸಿ ಮೆಣಸಿನ್ಕಾಯಿ ಜಜ್ಕೊಂಡು ಹಾಕ್ಕೊಳತ್ತೇನಿ ಒಗ್ಗರಣೆಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಂಚಿ ಹಾಕ್ಕೊಳ್ಳತ್ತೇನಿ ನೆಕ್ಸ್ಟ್ ಒಂದು ಮುಕ್ಕಾಲು ಚಮಚ ಆದಷ್ಟು ಅರಿಶಿನದ ಪುಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ ಮುಂದೆ ನಾನು ನಾಲ್ಕು ಕಟ್ಟಷ್ಟು ಸಬ್ಬಸಿಗಿನ ಚೆಂದಾಗೆ ಸೋಸ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಈಗ ನಾನು ಸಣ್ಣದಾಗೆ ಕಟ್ ಮಾಡಿಕೊಂಡು ಒಗ್ಗರಣೆಗ ಸೇರಿಸ್ಕೊಳತ್ತೇನೆ ನೋಡ್ರಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊಪ್ಪು ನೀರಿ ನೀರಿನಂಶ ಇದ್ದ ಇರ್ತೈತಿ ಒಗ್ಗರಣೆ ಚೆನ್ನಾಗೆ ಮಿಕ್ಸ್ ಈಗ ನಾನು ಕ್ಲೋಸ್ ಮಾಡತ್ತೇನೆ ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೊಳತ್ತೇನೆ ನೋಡ್ರಿ ಈಗ ಐದು ನಿಮಿಷ ಆಯಿತು ಸೊಪ್ಪು ಚೆಂದಾಗೆ ಬೆಂದತಿ ನಾವು ನೀರು ಸಹಿತ ಹಾಕಿಲ್ಲ ನೋಡ್ರಿ ಮತ್ತು ನೀರಿನ ಅಂಶ ಎಷ್ಟೊಂದು ಬಿಟ್ಟತ್ತೆ ಅಂಥೇಳಿ ಈಗ ಒಂದು ಕಪ್ಪಷ್ಟು ತೊಗರಿ ಬೇಳೆನ ನಾನು ನೀರಾಗಿ ನೆನೆಸಿಟ್ಕೊಂಡಿದ್ನಿ ಒಂದೆರಡು ತಾಸು ಅದನ್ನೀಗ ನಾನು ಸೊಪ್ಪು ಒಳಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಒಗ್ಗರಣೆಗ ಈಗ ಸಬ್ಬಸಿಗೆ ಸೊಪ್ಪು ಮತ್ತು ತೊಗರಿ ಬೇಳೆನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ತೊಗರಿ ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪು ಒಳಗೆ ಆಲ್ರೆಡಿ ನೀರಿನ ಶಿರೋದ್ರಿಂದ ಅಷ್ಟರೊಳಗೆ ಬೇಯ್ತತಿ ಈಗ ನಾನು ಪ್ಲೇಟ್ ಮುಚ್ಚಿ ಒಂದು ಎಂಟು ಹತ್ತು ನಿಮಿಷ ಸಣ್ಣ ಉರಿ ಒಳಗೆ ಬೇಯಾಕಿಡಾತೇನೆ ಈ ಪಲ್ಯ ರೊಟ್ಟಿ ಜೋಡಿ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಬ್ಬಸ್ಗೆ ಪಲ್ಯ ಮೊಸರು ಮತ್ತು ರೊಟ್ಟಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಕತಿ ನೋಡ್ರಿ ಈಗ ಎಂಟರಿಂದ ಹತ್ತು ನಿಮಿಷ ಆಗೈತಿ ಪಲ್ಯ ಚೆಂದಾಗೆ ಬೆಂದೈತಿ ನಾವು ತೊಗರಿ ಬ್ಯಾಳಿನ ಆಲ್ರೆಡಿ ನೆನೆಸಿಟ್ಟಿದ್ರಿಂದ ಬ್ಯಾಳಿನೂ ಚೆಂದಾಗೆ ಕುದ್ದಾವು ನೋಡಿರಿ ಪಲ್ಯ ಎಷ್ಟು ಚೆಂದ ಆಗೈತಿ ಅಂತೇಳಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಸಬ್ಬಸ್ಗೆ ಸ್ವಲ್ಪ ಘಮ್ ಅನ್ನತತಿ ನೋಡ್ರಿ ನನ್ನ ಫೇವ್ರೇಟ್ ಪಲ್ಯ ಅಂತ ಹೇಳ್ಬೋದು ಯಾಕಂದರೆ ರೊಟ್ಟಿ ಚಪಾತಿ ಇಲ್ಲ ಅಂದ್ರೂ ನಾನು ಪಲ್ಯ ಮತ್ತು ಮೊಸರನ್ನು ಒಂದು ಕಪ್ನೊಳಗೆ ಹಾಕ್ಕೊಂಡು ತಿಂತಿರ್ತೇನೆ ನಂಗೆ ಇಷ್ಟ ಇದು ಸಬ್ಬಸಿಗೆ ಪಲ್ಯ ಇದು ಚಪಾತಿ ರೊಟ್ಟಿ ಮತ್ತು ಬಿಸಿಯನ್ನು ಜೋಡಿ ತಿಂದ್ರೆ ಮಸ್ತ್ ಇರ್ತೈತೆ ಕಾಂಬಿನೇಷನ್ನು ಒಂದೊಂದು ಕಡೆ ಒಂದೊಂದು ಥರ ಪಲ್ಯ ಮಾಡ್ತಾರೋ ನಮ್ಮ ಉತ್ತರ ಕರ್ನಾಟಕದ ಹೆಂಗೆ ಮಾಡ್ತಾರಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ ಗುಡ್ ಈವ್ನಿಂಗ್ ಮಧ್ಯಾಹ್ನ ನನಗೆ ಅಡುಗೆ ಎಲ್ಲ ಆದಮೇಲೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ಬೇಗ ಎದ್ದಿದ್ದೆ ಸ್ವಲ್ಪ ರೆಸ್ಟ್ ಮಾಡಿದ್ನಿ ಯಾಕಂದರೆ ಇವತ್ತಿಂದ ನನ್ನ ಮಗನ ಆನ್ಲೈನ್ ಕ್ಲಾಸ್ ಶುರು ಆಯಿತು ಸೊ ನಾನು ನೈಟೂ ಸ್ವಲ್ಪ ಲೇಟಾಗಿಯೇ ಮಲಗಿದ್ದೆ ಎಲ್ಲ ಕಿಚನ್ ಕ್ಲೀನಿಂಗು ಸ್ವಲ್ಪ ಬೆಳಗ್ಗೆ ಎಲ್ಲ ಬರೀ ಕಿಚನ್ ಕ್ಲೀನಿಂಗ್ ಒಳಗೆ ಹೋಗಿಬಿಡ್ತಂತೇಳಿ ನಾನು ಫ ಮಾರ್ನಿಂಗ್ ಕೆಲಸ ಮಾಡೋದೆಲ್ಲ ಸ್ವಲ್ಪ ನೈಟೇ ಮಾಡಿಟ್ಕೊಂಡು ಬಿಟ್ಟಿದ್ನಿ ಅಂದರೆ ಕಸ ಸಹಿತ ನಾನು ನೈಟ್ ಕುಡಿಸಿಟ್ಕೊಂಡಿದ್ನಿ ಮಾರ್ನಿಂಗ್ ಎದ್ದು ಜಸ್ಟ್ ನೆಲ ಅಷ್ಟು ವರ್ಸ್ಬಿಟ್ನಿ ಯಾಕಂದ್ರೆ ಅವಂದು ಒಂಬತ್ತುವರೆಗೇ ಆನ್ಲೈನ್ ಕ್ಲಾಸ್ ಶುರು ಚಿಕ್ಕ ಒಂದು ಮತ್ತು ಅಷ್ಟರೊಳಗೆ ನನ್ನ ಕೆಲಸ ಆಗಬೇಕು ಅಂದರೆ ನಾನು ಬರೀ ಅಡುಗೆ ಮನೆಯೊಳಗೆ ಕುತ್ಕೊಂಡ್ಬಿಡ್ಬೇಕಾಗ್ತೈತಿ ಸೊ ಹಾಗಾಗಿ ನಾನು ಎಲ್ಲ ಕೆಲಸನೂ ಹೆಚ್ಚು ಅಂದರೆ ಆಲ್ಮೋಸ್ಟ್ ನಾನು ನೈಟ್ ಮುಗಿಸ್ಕೊಂಡ್ಬಿಟ್ಟಿದ್ವಿ ಅದಾದಮೇಲೆ ನಮ್ಗೆ ಮಂತ್ಲಿ ಗ್ರಾಸರಿ ಐಟಮ್ಸ್ ಬೇಕಾಗಿತ್ತು ತುಂಬ ಅಂದ್ರೆ ಇಲ್ಲೇ ಹತ್ತಿರ ಇರೋ ಶಾಪ್ ಒಳಗೆ ತೊಗೊಂಡು ಬಂದಿದ್ವಿ ಭಾಳ ಅಂದ್ರೆ ಭಾಳ ಐಟಮ್ಸ್ ಇರಲೇ ಇಲ್ಲ ಸೊ ಇವತ್ತು ಮಾರ್ನಿಂಗು ಬೆಳಗ್ಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸೆವೆನ್ ಥರ್ಟಿಗೆ ಅಂದ್ರೆ ಹೋಗಿದ್ದು ನಾನು ಗ್ರಾಸರಿ ಶಾಪಿಂಗ್ಗೆ ಹೋಗಿ ಏಯ್ಟ್ ಫಾರ್ಟಿ ಫೈವ್ ಆಗಿತ್ತು ಬಂದು ಆಮೇಲೆ ಅವಲಕ್ಕಿನೂ ಮಾಡಿಟ್ಟು ಹೋಗಿದ್ದೆ ಬಂದ ತಕ್ಷಣ ನಾಷ್ಟ ಮಾಡಿ ನಾನು ಹೋಗಬೇಕಾದ್ರೆ ಸ್ನಾನ ಮಾಡಿರಲಿಲ್ಲ ಯಾಕಂದರೆ ಈಗ ಕೊರೋನಾ ಎಲ್ಲ ಇರೋದ್ರಿಂದ ಹೋಗಿ ಬಂದ ಮೇಲೆ ಸ್ನಾನ ಮಾಡಿ ಆನ್ಲೈನ್ ಕ್ಲಾಸ್ ಕೂತ್ಕೊಂಡೆ ಇಷ್ಟು ಇವತ್ತಿನ ಮಾರ್ನಿಂಗ್ ನನ್ನ ರುಟೀನು ಅದಾದಮೇಲೆ ಆ್ಯಸ್ ಯೂಶುವಲ್ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಸ್ವಲ್ಪ ರೆಸ್ಟು ಈಗ ಸ್ವಲ್ಪ ಫ್ರೆಶ್ ಆಗಿದ್ದೀನಿ ನಿಮ್ಮ ಜೊತೆ ಮಾತಾಡತ್ತೇನೆ ನಾನು ಯಾಕಂದ್ರೆ ಈಗಲೂ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸ್ವಲ್ಪ ನಿದ್ದೆ ನೋಡೋ ಅಂದರೆ ಈಗ ಜಸ್ಟ್ ಎದ್ದೆ ನಾನು ಒಂದು ಮುಕ್ಕಾಲು ಗಂಟೆ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ ಸೊ ಅದಾದಮೇಲೆ ಈಗ ವ್ಲಾಗ್ ಕಂಟಿನ್ಯೂ ಮಾಡತ್ತೇನಿ ಹಾಗೆ ಇನ್ನೊಂದು ವಿಷಯ ಏನಂದರೆ ನಾನು ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡು ಒಂದು ವಾರ ಆಯಿತು ಏನಾಗುತ್ತೆ ನನ್ನ ಬಾಡೀಲಿ ಜ್ವರ ಬರುತ್ತಾ ಮೈಕೈ ನೋವು ಬರುತ್ತಾ ನೋಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಒಂದು ಒಂದು ವಾರ ನೋಡಿದೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗೆ ಅಂತ ಬಟ್ ನನಗಂತೂ ಏನು ಜ್ವರ ಆಗಲಿ ಮೈಕೈ ನೋವಾಗಲಿ ಬರಲೇ ಇಲ್ಲ ಬರೀ ವ್ಯಾಕ್ಸಿನೇಷನ್ ಕೊಟ್ಟಿರೋ ಜಾಗದಲ್ಲಿ ಮಾತ್ರ ಲೈಟಾಗಿ ಸ್ವಲ್ಪ ಈ ಸೂಜಿ ಚುಚ್ಚ್ತಾರಲ್ಲ ಚೂರು ಲೈಟಾಗಿ ಕೈ ಮೇಲೆ ಕೆಳಗೆ ಮಾಡಿದಾಗ ಅಷ್ಟೇ ಪೇನ್ ಬರ್ತಾ ಇತ್ತು ಹೊರತು ನನಗೇನು ಜ್ವರ ಆಗಲಿ ಮೈ ಕೈ ನೋವಾಗಲಿ ಬರಲಿಲ್ಲ ನಮ್ಮ ಮನೇಲಿ ಎಲ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು ಯಾಕಂದರೆ ಜ್ವರ ಬಂದಿಲ್ವಾ ಅಂತ ಆಶ್ಚರ್ಯ ಪಡ್ತಾ ಇದ್ರು ನನಗೂ ಅದೇ ಭಯ ಇತ್ತು ವ್ಯಾಕ್ಸಿನೇಷನ್ ತೊಗೊಳ್ಳುವಾಗ ಏನಾಗುತ್ತೋ ಏನೋ ಇನ್ನೊಂದೆರಡು ದಿವಸ ಗ್ಯಾರಂಟಿ ನನಗೆ ಹೇಳೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಮೈ ಕೈ ನೋವು ಜ್ವರ ಬರುತ್ತೆ ಅಂತ ಕೇಳಿದ್ದೆ ನನಗೂ ಅದೇ ಥರ ಆಗ್ಬೋದು ಅಂದ್ಕೊಂಡಿದ್ದೆ ಬಟ್ ನನಗೇನು ಎಫೆಕ್ಟ್ ಆಗಲಿಲ್ಲ ನೀವು ಕೂಡ ತೊಗೊಂಡಿರೋರಿಗೆ ಕೆಲವೊಬ್ಬರಿಗೆ ಜ್ವರ ಮೈಕೈ ನೋವು ಬಂದಿರ್ಬೋದು ಬರದೇ ಇರ್ಬೋದು ಕೆಲವೊಬ್ಬರು ತಗೋಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಅಯ್ಯೋ ಏನಾಗುತ್ತಪ್ಪ ಅಂತ ಭಯನೂ ಪಡ್ತಾಯಿರ್ತೀರಾ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ ನಿಮಗೆ ಎಫೆಕ್ಟ್ ಆಗದೇನೂ ಇರ್ಬೋದು ಅಥವಾ ಆದರೂ ಕೂಡ ಲೈಟಾಗಿ ಸ್ವಲ್ಪ ಮೈ ಕೈನು ಜ್ವರ ಅಷ್ಟೇ ಬರುತ್ತೆ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೋಬೋದು ಅಂತ ನಾನು ನಿಮಗೆ ಧೈರ್ಯ ಕೊಡ್ತೀನಿ ಆದಷ್ಟು ಬೇಗ ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಳ್ಳಿ ಸ್ಟ್ರಾಂಗ್ ಆಗಿರಿ ಬನ್ನಿ ಇನ್ನೊಂದು ಏನಂದರೆ ನಾನು ಆನ್ಲೈನಲ್ಲಿ ಇಯರಿಂಗ್ಸ್ ಬಾಕ್ಸ್ ತೊಗೊಂಡಿದ್ದೆ ನಾನು ಆಲ್ರೆಡಿ ನಾನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಹೇಳಿದ್ದೆ ವ್ಲಾಗಲ್ಲಿ ಇಯರಿಂಗ್ಸ್ ಬಾಕ್ಸ್ ತೊಗೋತಾ ಇದ್ದೀನಿ ಆರ್ಡರ್ ಮಾಡಿದ್ದೀನಿ ಅಂತ ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಬಂದು ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯಿತು ಈಗ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ನೀವು ತೊಗೊಳೋರಿದ್ದರೆ ನಿಮಗೂ ಕೂಡ ಯೂಸ್ ಆಗ್ಬೋದು ಮೋಸ್ಟ್ಲಿ ಟೂ ನೈಂಟಿ ನೈನ್ ಏನು ಕೊಟ್ಟಿದ್ದೆ ಅಂತ ಅನಿಸುತ್ತೆ ನನಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಥರ್ಟಿ ಪೇರ್ಸ್ ಇಟ್ಕೋಬೋದು ನಾವು ಈ ಬಾಕ್ಸಲ್ಲಿ ನೋಡಿ ಈ ಥರ ಏನಂದರೆ ಈಗ ನೀವು ಸರ ಏನಾದರೂ ಇಟ್ಕೊಳ್ಳೋದಿರುತ್ತೆ ನಿಮಗೆ ದೊಡ್ಡ ಒಂದು ಸ್ವಲ್ಪ ದೊಡ್ಡದಾಗಿರೋ ಪ್ಲೇಸ್ ಬೇಕು ಆ ಟೈಮಲ್ಲಿ ಇದನ್ನು ನೀವು ತಕ್ಕೋಬೋದು ಬೇಡ ಅಂದರೆ ಈ ಥರ ಇದನ್ನು ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ನನಗೆ ಗೋಲ್ಡ್ ಇಯರಿಂಗ್ಸ್ಗಿಂತ ಹೆಚ್ಚಾಗಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ನಾನು ಹೆಚ್ಚಾಗಿ ಅದನ್ನೇ ಯೂಸ್ ಮಾಡೋದು ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಆ ಥರ ಆದರೆ ನಿನಗೆ ಗೋಲ್ಡ್ ಇಯರಿಂಗ್ಸ್ ಯಾಕೆ ಬೇಕು ಯಾಕೆ ಗೊತ್ತಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಹೆಚ್ಚಾಗಿ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸನ್ನೇ ಇಷ್ಟಪಡೋದು ಇಯರಿಂಗ್ಸ್ ಬಾಕ್ಸ್ ಅಂತೂ ನನಗೆ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅರ್ಜೆಂಟಲ್ಲಿ ನಾನು ಸಿಟಿಗೆಲ್ಲಾದರೂ ಹೋಗಬೇಕಾದ್ರೆ ಒಂದು ಸಿಕ್ಕರೆ ಇನ್ನೊಂದು ಸಿಗ್ತಾ ಇರಲಿಲ್ಲ ಇಯರಿಂಗ್ಸು ತುಂಬ ಕಷ್ಟ ಅನ್ಸೋದು ಆ ಟೈಮಲ್ಲಿ ನನಗೆ ಸೊ ಹಾಗಾಗಿ ನನಗೆ ತುಂಬ ಬೇಕೇ ಬೇಕಾಗಿತ್ತಿದ್ದು ಈಗ ಆರಾಮಾಗಿ ನಮಗೆ ಅರ್ಜೆಂಟ್ ಟೈಮಲ್ಲಿ ಸಿಗುತ್ತೆ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಮತ್ತು ತಂದು ಅಲ್ಲೇ ಅದೇ ಜಾಗದಲ್ಲಿ ಇಡ್ಬೋದು ನೀಟಾಗಿ ಏನೂ ಟೆನ್ಷನ್ ಇರೋಲ್ಲ ಸೊ ನೀವೇನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನೋಡ್ಕೋಬೋದು ಹಾಗೆ ಈಗ ಸಂಜೆ ಆಗಿರೋದರಿಂದ ನನ್ನ ಸಂಜೆ ಕೆಲಸ ಶುರು ಇದೆ ನೋಡಿ ಮಾರ್ನಿಂಗ್ ತಂದಿರೋ ಐಟಮ್ಸ್ ಎಲ್ಲ ಹಾಗೆ ಇಟ್ಟಿದ್ದೀನಿ ಇನ್ನೂ ನಾನು ಜೋಡಿಸಿಟ್ಟಿಲ್ಲ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ಅದ್ರ ಜೊತೆಗೆ ವೇಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನಾವು ಶಾಪಿಂಗ್ ಮಾಡಿ ಅಲ್ಲೇ ಇಟ್ಟು ಬಂದಿದ್ವಲ್ಲ ಐಟಮ್ಸ್ನ ಈಗ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಸೇರಿ ಒಂದೇ ಸಾರಿ ನಾನು ಜೋಡ್ಸಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ನನ್ನ ಸಂಜೆ ಕೆಲಸ ಶುರು ಆಗುತ್ತೆ ನನ್ನ ಸ್ಮಾಲ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವ್ಯಾಕ್ಸಿನೇಷನ್ ಆದಮೇಲೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ವ್ಯಾಕ್ಸಿನೇಷನ್ ಇನ್ನೂ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಏನು ಟೆನ್ಷನ್ ಬೇಡ ಭಯ ಬೇಡ ಆರಾಮಾಗಿ ಮಾಡಿಸ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್